ಸರ್ ಇನ್ನೊಂದು ಸರ್ಪ್ರೈಸ್ ಕಾದ್ ನೋಡ್ಬೇಕು ಸರ್ ನಾವು ಇನ್ನೊಂದು ಸರ್ಪ್ರೈಸ್ ಕಾದ್ ನೋಡ್ಬೇಕು. ಏನದು ಹೇಳೋ ಪ್ರಕಾರ ಸರ್ ಸೌಡಿ ಅವ್ರದ ಈಗ ಶೆಟ್ರ್ ಅವ್ರದ್ದು ಸರ್ಪ್ರೈಸ್ ಕೊಟ್ರಿ ಸರ್ ಈ ಲೋಕಸಭಾ ಎಲೆಕ್ಷನ್ ಸರ್ಪ್ರೈಸ್ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ. ಶೆಟ್ರ್ ಅವ್ರು ಹೇಳ್ದಂಗೆ 4 ತಿಂಗಳಿಂದ ಪ್ರೊಸೆಸ್ ಇತ್ತು ನಾನು ವಾಪಸ್ ಬರ್ಬೇಕನ್ನೋದು ಅಂತ. ಅಲ್ಲ ಅದು ಅವರು ಶೆಟ್ರಿಗೆ ಗೊತ್ತದು, ನನಗೆ ಜಾಸ್ತಿ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಸೂಕ್ತ ಸಮಯದಲ್ಲಿ ನನಗೆ ಎಷ್ಟು ಇನ್ಫಾರ್ಮೇಶನ್ ಕೊಡ್ಬೇಕು ಕೊಟ್ಟಿದ್ರು ಅದ್ರ ಪ್ರಕಾರ ಒಳ್ಳೇದಾಗಿದೆ ಎಲ್ಲದೂ ಹೊಟ್ಟೆ ಇಟ್ಟಿದ್ದಾರೆ. ಇವತ್ತು ಸಿಕ್ಕಿದ್ರಲ್ಲ ಮಾತಾಡಿನಿ, ವೆಲ್ಕಮ್ ಬ್ಯಾಕ್ ಟು BJP ಅಂತ ಹೇಳಿನಿ. ಅವರು ಭಾಳ ಸಂತೋಷದಿಂದ ಥ್ಯಾಂಕ್ ಯು ಅಂತ ಹೇಳಿದ್ರು. ಇಲ್ಲ ಇವತ್ತಲ್ಲಿ ಎಲ್ಲರೂ ಬಂದು ಏನಾಗಿಲ್ಲ, ಇಲ್ಲಿ ಬಂದ್ಮೇಲೆ ಅಲ್ಲ ಇವತ್ತು ಕನ್ವೀನಿಯಂಟ್ ನೋಡಿ ನಿಮ್ಮನ್ನು ಕರಿತೀವಿ. ಗಾಳಿಪಟ ಉತ್ಸವಕ್ಕೆ ಬರ್ತಾರೆ ಸರ್? ಗಾಳಿಪಟ ಉತ್ಸವದ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್? ಏ ಬರ್ತಾರೆ, ನಾ ಕರಿತೀನಿ. ಅವ್ರು ಫ್ರೀ ಇದ್ರೆ ಬರ್ತಾರೆ, ಯಾಕಂದ್ರೆ ಈಗ ಮೊದಲು ಶೆಡ್ಯೂಲ್ ಅವ್ರದ್ದು ಫಿಕ್ಸ್ ಇರ್ತಾವ, ಅದಕ್ಕೆ ಹಿಂಗಾಗಿ ಅವರು ಫ್ರೀ ಇದ್ದರೆ ಬರ್ಲಿಕ್ಕೆ ಹೇಳ್ತೀನಿ, ಡೆಫಿನೆಟ್ ಹೇಳ್ತೀನಿ. ನೀವೆಲ್ಲ ಬರ್ತಿರಲ್ಲ, ನೀವು ಬಂದ್ರೆ ಅವರು ಬರ್ತಾರೆ.